ಯಾವ ಸ್ವರೂಪದಲ್ಲಿ ಇಲ್ಲಿ ಈಗಾಗಲೇ ಬಂಡಾಯ ಶಮನದ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ಮುಂದುವರಿಸ್ತೀನಿ. ಬಿ ವಿ ಶಿವಶಂಕರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಶಿವಶಂಕರ್ ಅವರೇ, ತಮ್ಮ ಪ್ರಕಾರ ಈಗ ಯಡಿಯೂರಪ್ಪನವರು ಕೂಡ ಎಂಟ್ರಿ ಆಗಿದ್ದಾರೆ, ಒಂದಿಷ್ಟು ಸಮಾಧಾನ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದ್ದಾವೆ, ಆದರೆ ನಾವು ಇವರ ಪರವ ಕ್ಯಾಂಪೇನ್ ಮಾಡಬೇಕು ಬೇಡವು ಅನ್ನುವಂತಹ ರೀತಿಯಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಮಾತುಗಳು ನಡೀತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ನೋಡಿದರೆ ಎಮ್ ಎಲ್ ಎ ನೇರವಾಗಿ ಸಚಿವರಿಗೆ ಸವಾಲು ಹಾಕ್ತಿದ್ದಾರೆ, ಬನ್ನಿ ನೋಡೋಣ ನಮ್ಮ ಇಲ್ಲಿಗೆ ಬನ್ನಿ ನೋಡೋಣ ಅನ್ನುವಂಥ ಸವಾಲು ಹಾಕ್ತಾರೆ. ಅಂದರೆ ಇದು ಲೋಕಸಭಾ ಚುನಾವಣೆಯಲ್ಲಿ ನಡೀತಾ ಇರುವಂಥ ಈ ಭಿನ್ನ ಮತದ ಶಮನ ಅಂದರೆ ಮೇಲಿನಿಂದ ಮುಲಾಮು ಹಚ್ಚುವ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗಬಹುದು ಅಂತ? ಹರಿಪ್ರಸಾದ್, ಇದು ಸಾಮಾನ್ಯವಾಗಿ ಎಲೆಕ್ಷನ್ ಸಿನಾರಿಯೋನಲ್ಲಿ ಈ ತರದ್ದು ಪ್ರಕರಣಗಳು ನಡೆಯುವಂತದ್ದೇನೆ. ಇದನ್ನ ಈ ತ ದೃಶ್ಯಾವಳಿಗಳನ್ನ ನಾವು ಚುನಾವಣೆ ನಂತರ ಚುನಾವಣೆ ಸಾಕಷ್ಟು ನೋಡ್ಕೊಂಡು ಬಂದಿದ್ದೀವಿ. ಇದು ಸಹಜ. ಅವರು ಈ ಪಾರ್ಟಿಗಳೇ ಹೇಳುವ ಹಾಗೆ ಎಲ್ಲಿ ಪಾರ್ಟಿಗೆ ಗೆಲ್ಲುವಂತ ಅವಕಾಶ ಇರುತ್ತೋ ಅಲ್ಲಿ ಹೆಚ್ಚು ಏನಂದ್ರೆ ಟಿಕೆಟ್ಗೆ ಸ್ಪರ್ಧೆ ಇರುತ್ತೆ, ಆಮೇಲೆ ಟಿಕೆಟ್ ಸಿಗದೇ ಇದ್ದಾಗ ಹಾರ್ಟ್ ಬರ್ನ್ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ನಾವು ನೋಡೋದಾದ್ರೆ ಕಾಂಗ್ರೆಸ್ ವಿಚಾರ ಫಸ್ಟ್ ನೋಡೋದಾದ್ರೆ ಇವರು ಫಸ್ಟ್ ಏನ್ ಮಾಡಿದ್ರು, ಮಿನಿಸ್ಟರ್ಗಳಂದ್ರು, ಆಮೇಲೆ ಸಿಟ್ಟಿಂಗ್ ಎಮ್ ಎಲ್ ಎಗಳಂದ್ರು, ಆಮೇಲೆ ಯಾರನ್ನು ಅದ್ರ ಈಗ ಅವ್ರು ಯಾರು ಬೇಡ ಅಂತ ಹೇಳದ್ಮೇಲೆ ಇವರ ಚಾಯ್ಸ್ ಹೇಗಿದೆ ಅಂತಂದ್ರೆ ಮಗ, ಮಗಳು, ಅಳಿಯ ಈ ತರದ್ದೇ ಬಂದಿದೆ. ನಾವು ನಿನ್ನೆ ಇದ್ರ ಬಗ್ಗೆ ಒಂದು ಕುಟುಂಬ ರಾಜಕೀಯದ ಬಗ್ಗೆ ಮಾತಾಡಿದ್ವಿ, ಅದ್ರ ಬಗ್ಗೆ ನಂದೇ ಆದಂತ ಬೇರೆ ಆಯಾಮ ಇತ್ತು, ಅದು ಬೇರೆ ವಿಚಾರ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಹಾರ್ಟ್ ಬರ್ನ್ ಫಾರ್ ಎಕ್ಸಾಂಪಲ್ ಇವಾಗ ಬಾಗಲಕೋಟೆನಲ್ಲಿ ಬಂದಾಗ ಇಲ್ಲ ವೀಣಾ ಕಾಶಪ್ಪನವರ್ ಅವರು ಏನಂತಂದ್ರೆ ವಿಜಯಾನಂದ ಕಾಶಪ್ಪನವರ ವೈಫ್ ಅವರು ಲಾಸ್ಟ್ ಟೈಮ್ ಅವರು ಕಂಟೆಸ್ಟ್ ಮಾಡಿದ್ರು, ಕಮ್ಮಿ ಮಾರ್ಜಿನ್ ಅಲ್ಲಿ ಸೋತಿದ್ರು ಅಂತ ಈಗ ಶಿವಾನಂದ ಪಾಟೀಲ್ ಮಗಳಿಗೆ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ತರದ್ ಇಲ್ಲಿ ಏನಂತ ಕಾಂಗ್ರೆಸ್ ಪಾರ್ಟಿ ಸ್ವಲ್ಪ ಇದ್ರ ಬಗ್ಗೆ ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ಸ್ ಗೆ ಪ್ರಿಪೇರ್ ಆದಷ್ಟು ಮುತುವರ್ಜಿಯಿಂದ ಲೋಕಸಭಾ ಎಲೆಕ್ಷನ್ಸ್ ಪ್ರಿಪೇರ್ ಆಗ್ಲಿಲ್ವೇನೋ ಅಂದ್ರೆ ಇನ್ ಟರ್ಮ್ಸ್ ಆಫ್ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಸ್ಟ್ರಾಟಜಿ ಇದೆಲ್ಲ ನೋಡುವಾಗ ನನಗೆ ಅದೊಂದು ಅನುಮಾನ ಬರುತ್ತೆ. ಯಾಕೆಂದ್ರೆ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರು ನೀವು ಬನ್ನಿ ನಾವು ಬನ್ನಿ, ಇವಾಗ ಬೆಂಗಳೂರು ಸೌತ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೌಮ್ಯ ರೆಡ್ಡಿನ ಹಾಕಿದ್ದಾರೆ, ಸೆಂಟರ್ ನಲ್ಲಿ ಬೆಂಗಳೂರು ಸೆಂಟ್ರಲ್ ನಲ್ಲಿ ರೆಹಮಾನ್ ಮಗ ಮಂಜೂರ್ ಅಲ್ಲಿ ಇದೆಲ್ಲ ಏನೋ ಒಂಥರ ಕಾಂಪ್ರಮೈಸ್ ಮಾಡ್ಕೊಂಡಂಗೆ ಕಾಣಿಸುತ್ತೆ. ಒಂದು ಆದ್ರೂ ಕೂಡ ಹಾರ್ಟ್ ಬರ್ನ್ ಆಗಿದೆ ಅನ್ನೋದು ಸೋಜಿಗ. ಇಲ್ಲಿ ಬಿಜೆಪಿನಲ್ಲಿ ಇನ್ನು ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಈಗ ಈಶ್ವರಪ್ಪ ಅವರು ಇರ್ಬಹುದು ಅಥವಾ ಜೆ ಸಿ ಮಾಧುಸ್ವಾಮಿ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಇವರ ಅಳಲು ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಇವ್ರು ಯಾರಿಗೂ ಈಗ ಪಕ್ಷದ ವಿರುದ್ಧ ಹೋಗಿ ಬಂಡೆದ್ದು ಬಂಡಾಯ ಎದ್ದು ಅಲ್ಲಾಡಿಸುವಷ್ಟು ಶಕ್ತಿ ಇಲ್ಲ. ಅದಕ್ಕೋಸ್ಕರ ಕಾಂಪ್ರಮೈಸ್ ತಾವೇ ತಾವಾಗ ಆಗ್ತಾ ಇದ್ದಾರೆ ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಸದಾನಂದ ಗೌಡರು ಏನ್ ಮಾಡಿದ್ರು, ನಾನು ಬಿಟ್ಟು ಹೋಗ್ತೀನಿ ಕಾಂಗ್ರೆಸ್ ಹೋಗ್ತೀನಿ ಅಂದವ್ರು, ಅವರು ಇವಾಗ ಏನೋ ಶುದ್ಧೀಕರಣದ ರಾಜಕೀಯ ಮಾಡ್ತೀನಿ. ಈಶ್ವರಪ್ಪ ಅವರು ಹಾಗೆ ತಣ್ಣಗಾಗ್ತಾರೆ ಅಂತ ನನಗನ್ಸುತ್ತೆ. ಅಂತಂದ್ರೆ ಈ ಕೂಗಾಟಗಳು ಇದ್ದಿದ್ದೆ. ಇನ್ನು ಜೆ ಡಿ ಎಸ್ ಆಗೋದಾದ್ರೆ ಬರ್ತಾ ಇರೋದು 3 ಸೀಟು, ಅಲ್ಲಿ ಏನಂತಂದ್ರೆ ಹೆಚ್ಚು ಬಂಡಾಯ ಇರೋ ತರ ಕಾಣಿಸ್ತಾ ಇಲ್ಲ. ಆನ್ ದಿ ಅದರ್ ಹ್ಯಾಂಡ್ ಮಂಡ್ಯದಲ್ಲಿ ನನಗ್ ಬೇಡ ಅಂತ ಪುಟ್ಟರಾಜು ಅವರು ಹೇಳ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ. ನಿಮ್ ಪಾರ್ಟಿ ನೀವೇ ನಿಂತ್ಕೊಳ್ಳಿ ಅಂತ ಅದೇ ಅಲ್ಲಿ. ಆಮೇಲೆ ಎರಡನೇದು ಹಾಸನಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ ಆಗೋ ತರ ಕಾಣಿಸುತ್ತೆ. ಯಾಕೆಂತಂದ್ರೆ ಎಷ್ಟೋ ಜನಕ್ಕೆ ಪ್ರಜ್ವಲ್ ಅವ್ರನ್ನ ಮುಂದುವರಿಸೋದು ಇಷ್ಟ ಇಲ್ಲ. ಆದ್ರೆ ಪ್ರಜ್ವಲ್ ಅವರು ಅವ್ರ ತಂದೆ ತಾಯಿ ಇಬ್ಬರಿಗೂ ಅವ್ರನ್ನ ಮುಂದುವರಿಸೋದು ಇಷ್ಟ ಇದೆ. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಅದು ಸ್ವಲ್ಪ ಇಕ್ಕಟ್ಟಾಗತ್ತೆ, ಬಿಕ್ಕಟ್ಟಾಗತ್ತೆ. ಅಲ್ಲಿ ನೀವು ಭಿನ್ನಮತ ಅಂತಿರೋ ಬೇರೆ ಏನಂತಿರೋ ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಮಂಡ್ಯದಲ್ಲಿ ಏನಾಗಿದೆ, ಪುಟ್ಟರಾಜು ಅವರು ಸ್ವಲ್ಪ ರಿಲಕ್ಟೆಂಟ್ ಆಗಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಕೊನೆಗೆ ಇದು ಕುಮಾರಸ್ವಾಮಿ ಅವರ ಹಂಚಿಕೆ ಏನಿದೆ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಯಾರು ಇಲ್ಲ ಅವ್ರನ್ನ ನಿಲ್ಲಿಸ್ತೀವಿ ಅಂತ, ಅವಾಗ ಮತ್ತೆ ಹಾರ್ಟ್ ಬರ್ನ್ ಸ್ಟಾರ್ಟ್ ಆಗುತ್ತೆ. ಇದು ಒಂಥರ ವಿಚಿತ್ರವಾದಂತ ಪರಿಸ್ಥಿತಿಯನ್ನ 3 ಪಾರ್ಟಿಗಳು ನೋಡ್ತಾ ಇವೆ ಅಂತ ನನ್ಗನ್ಸತ್ತೆ. ಶಿವಶಂಕರ್ ಮಾತಾಡ್ತೀನಿ ನಿಮ್ ಜೊತೆಗೆ. ಇಲ್ಲಿ ಅಶ್ವಿನ್ ಅವರ ಎಷ್ಟರ ಮಟ್ಟಿಗೆ ಈಗ ಮಂಡ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಅಥವಾ ವಿಶೇಷವಾಗಿ ಹಾಸನದಲ್ಲಿ ಬಿಜೆಪಿ ಅವರಿಂದ ಕಂಪ್ಲೀಟ್ ಆದಂತಹ ಸಹಕಾರ ಸಿಕ್ತಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ನಿಮ್ಮ ಕಾರ್ಯಕರ್ತರೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ, ಅಂದ್ರೆ ಯಾವ ಕಾರಣಕ್ಕಾಗಿ ನಿಮ್ಮ ಕಾರ್ಯಕರ್ತರಲ್ಲಿ ಇರುವಂತಹ ಈ ಅಸಮಾಧಾನ, ಈ ಸಿಟ್ಟು ಯಾವ ಕಾರಣಕ್ಕಾಗಿ? ಹಾಸನ ವಿಚಾರದಲ್ಲಿ ಮಾನ್ಯ ಪ್ರೀತಮ್ ಗೌಡ ಅವರು ಏನು ಅವರ ಒಂದು ನಿಲುವೇನಿದೆ, ಈಗ ನಾನು ಆ ಜಾಗದಲ್ಲಿದ್ದರೆ ಒಂದು ಯಂಗ್ಸ್ಟರ್ ಆಗಿ ಒಂದು ಶಾಸಕರಾಗಿ ಅವರು ಅವರ ಒಂದು ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಆ ಜಾಗದಲ್ಲಿ ನಾನು ಇದ್ದರೆ ಸರ್ವೇ ಸಾಮಾನ್ಯ ಅದು ಬರುತ್ತೆ. ಆದರೆ ಎಲ್ಲೂ ಮಾನ್ಯ ಪ್ರೀತಮ್ ಗೌಡರು ಒಂದು ಪರೋಕ್ಷವಾಗಿ ಒಂದು ಜಾತ್ಯತೀತ ಜನತಾ ದಳನ ಒಂದು ವಿರೋಧಿಸೋಂಥ ಕೆಲಸ ಮಾಡಿಲ್ಲ. ನೋಡೋಣ, ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಕುಮಾರಣ್ಣ ಅವರು ಹೇಳಿದ್ದಾರೆ ಯಂಗ್ಸ್ಟರ್ ಮಾತಾಡ್ತಾರೆ, ಎಲ್ಲ ಒಂದು ಜೊತೆಯಲ್ಲಿ ಅನನ್ಯವಾಗಿ ಹೋಗಬೇಕು. ಒಂದು ಕ್ಷೇತ್ರದಲ್ಲಷ್ಟೇ, ಆ ಒಂದು ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಪ್ರೀತಮ್ ಗೌಡರು
ಒಂದು ಜಾತ್ಯತೀತ ಜನತೆ. ನಿಮ್ಮ ಕಡೆಯಿಂದ ಅವ್ರಿಗೂ ಮುಲಾಮ ಹಚ್ಚುವ ಪ್ರಯತ್ನ ಮಾಡಿದ್ರೆ ತಮ್ಮ ಇದ್ದಂಗೆ ಅಂತ ಹೇಳಿದ್ರೆ ಅವ್ರಿಗೆ ಅಣ್ಣ ತಮ್ಮ ನೇರವಾಗಿ ಅಣ್ಣ ತಮ್ಮ ಯಾವ್ದು ಇಲ್ಲ. ಪ್ರೀತಮ್ ಗೌಡ್ರ ಜಾಗದಲ್ಲಿ ನಾನು ಇದ್ದಿದ್ರು ಪ್ರೀತಮ್ ಗೌಡ್ರಿಗಿಂತ ಜಾಸ್ತಿ ಮಾತಾಡ್ತಿದ್ನೆ ನಾನು. ಆದರೆ ಅವರು ಒಂದು ಅವರ ಒಂದು ಘನತೆ, ಅವರು ಎಲ್ಲೂ ಒಂದು ಒಂದು ಮೈತ್ರಿ ಧರ್ಮ ಪಾಲನೆ ಮಾಡೋಣ ಅದು ಎಲ್ಲ ಒಂದು ಕಡೆ ಅದನ್ನು ಹೊರ ಹಾಕಬಾರ್ದು ಅನ್ನೋದ್ರಲ್ಲಿ ಅವರ ಒಂದು ಏನು ಹೇಳ್ತೀವಿ ಒಂದು ಲೈನ್ನ ಬಿಟ್ಟು ಅವ್ರು ಎಲ್ಲೂ ಕ್ರಾಸ್ ಆಗಿಲ್ಲ. ಮಂಡ್ಯದಲ್ಲೂ ಹಾಗೇ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರುಗಳು ಒಗ್ಗಟ್ಟಾಗಿದ್ದಾರೆ. ಮೊನ್ನೆ ಹೋದ ವಾರ ಒಂದು ಲೋಕಸಭೆ ವಿಚಾರದಲ್ಲಿ ಒಂದು ಟಿಕೆಟ್ನ ವಿಚಾರದಲ್ಲಿ ಒಂದು ಸಭೆ ನಡೀತು. ಸಭೆಯಲ್ಲಿ ಕಾರ್ಯಕರ್ತರಿಗೆ ಏನು ಒಂದು ಆಸೆ ಇದೆ ಅಂತಂದರೆ ಕಳೆದ ಬಾರಿ ತುಂಬ ಮೋಸ ಆಯಿತು, ಕಾಂಗ್ರೆಸ್ಸಿಂದ ಮೋಸ ಆಯಿತು. ಯಾಕೆಂದರೆ ಮೈತ್ರಿ ಮಾಡ್ಕೊಂಡಿದ್ವಿ ಆದರೂ ಕಾಂಗ್ರೆಸ್ ಅವರು ಬರಲಿಲ್ಲ. ಈ ಬಾರಿ ನಾವು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮೋಸ ಆಯ್ತು ಅಂತ ಹೇಳ್ತಿರಲ್ಲ, ಶಾಸಕರು 8 ಶಾಸಕರು ನಿಮ್ಮವರೇ ಇದ್ದುಕೊಂಡು ನೀವು ಸೋತಾಗ ಕಾಂಗ್ರೆಸ್ ನ ಮೇಲೆ ಕಟ್ತಿರಲ್ಲ. ನಿಮಗೆ ಜನ ನಿಮ್ಮ ವಿರುದ್ಧ ಇದ್ದಾರೆ ಅಂತೇಳಿ ಯಾವತ್ತೂ ಅನಿಸ್ಲೇ ಇಲ್ವಾ? ಅಥವಾ ಜನರ ಮೇಲೆ ನಾವು ತೆಗೆದುಕೊಂಡು ಹೋಗಿ ನಮ್ಮ ಕುಟುಂಬದಿಂದ ಒಬ್ಬನನ್ನ ಹೇರಿದ ತಕ್ಷಣ ಜನ ಸ್ವೀಕರಿಸಬೇಕು, ಈ ಹುಜೂರ್ ಅಂತ ಹೇಳಿ ನಮಸ್ಕಾರ ಹಾಕೊಂಡು ಸರ್? ಅವತ್ತಿನ ಸ್ಥಿತಿ ಏನಿತ್ತಂತ ಅಂದ್ರೆ ಕಾಂಗ್ರೆಸ್ಸಿಗರು ನಮ್ಮಲ್ಲಿ ಅಭ್ಯರ್ಥಿ ಇಲ್ಲ ಮಂಡ್ಯಕ್ಕೆ, ನಿಮ್ಮಲ್ಲಿ ಅಭ್ಯರ್ಥಿ ಮಾಡಬೇಕು. ಕಾಂಗ್ರೆಸ್ಸಿಗರಿಗೆ ಏನಂತ ಅಂತಂದರೆ ಅಲ್ಲಿನ ಸ್ಥಳೀಯ ನಾಯಕರುಗಳಿಗೆ ಆ ಒಂದು ಸಂಸದ ಒಂದು ವಿಧಾನಸಭಾ ಲೋಕಸಭೆ ಚುನಾವಣೆ ಟಿಕೆಟ್ನ ಕೊಡಬಾರ್ದು ಅನ್ನೋದು ಕಾಂಗ್ರೆಸ್ಸಲ್ಲಿತ್ತು. ಸರ್ ಏನಕ್ಕೆ ಅಂತ ಹೇಳ್ತೀನಿ, ಮೊದಲ ಬಾರಿಗೆ 2004 ಚುನಾವಣೆ ಇರ್ಬೋದು, 2019 ಎರಡು ಬಾರಿನೂ ಮಾನ್ಯ ದೇವೇಗೌಡರಾಗಲಿ ಕುಮಾರಣ್ಣ ಆಗಿರಲಿ ಖರ್ಗೆ ಅವ್ರನ್ನ ನೀವು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದಾಗ್ಲೂ ಅವ್ರಿಗೆ ಬೇಡ ಅಂತ ಒಲ್ಲದ ಮನಸ್ಸಲ್ಲಿ ಅವರು ಸೂಚಿಸಿದ್ರು. ಹಾಗೆ ಮಂಡ್ಯದಲ್ಲಿ ಇವೆಲ್ಲ ರಾಜಕೀಯದ ವಿಚಾರದಲ್ಲಿ ಸರ್ ನಾಳೆ ದಿವಸ ಏನಾಗುತ್ತೆ ಇವತ್ತೇ ಒಂದು ಜಾಮೀನು ತಗೊಂಡ್ಬಿಡ್ತಾರೆ ಇಲ್ಲ ಇಲ್ಲ ರಾಜಕೀಯದಲ್ಲಿ. ಎಲ್ರಿಗೂ ಗೊತ್ತಿದೆಯಲ್ಲ ಸರ್, ಅವತ್ತು ಗುಲಾಂ ನಬಿ ಆಜಾದ್ ಬಂದಿರ್ಬೋದು, ಮಾನ್ಯ ಧರ್ಮಸಿಂಗ್ ದಿವಂಗತ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ್ಲೂ ಇತ್ತು, ಹಿಂದ್ಗಡೆ ಖರ್ಗೆ ಅವರು ಮಾಡಿ ಹಿಂದ್ಗಡೆ ನಡೆದಿತ್ತು ಒಂದು ದಲಿತ ನಾಯಕರನ್ನ ಮಾಡಿ ಅಂತ ಹೇಳಿದ್ರು. ಹಾಗೇನೆ ಮಂಡ್ಯದಲ್ಲಿ ಸರ್, ಮಂಡ್ಯದಲ್ಲೂ ಕಾಂಗ್ರೆಸ್ ಅವ್ರಿಗೆ ಮೈತ್ರಿ ಚುನಾವಣೆ ಸಂದರ್ಭದಲ್ಲಿ ಆಪ್ಷನ್ ಇತ್ತು, ಅವ್ರು ಬೇಡ ಅಂತ ಅಂದ್ರು. ಡೈರೆಕ್ಟ್ ಆಗಿ ಅವ್ರು ನಿರಾಕರಿಸಿದ್ರು. ಮಂಡ್ಯವನ್ನ ಜೆಡಿಎಸ್ ಯಾವ ತರ ಕಾಂಗ್ರೆಸ್ ಗೆ ಬಿಟ್ಕೊಡಂತ ಕಡೆಗೆ ಹೋಗಿತ್ತ ಸರ್? ಇವಾಗ ನೀವಲ್ಲಿ 8 ಇದೆ, ಮುಖ್ಯಮಂತ್ರಿ ಮಗ ನಿಂತ್ರೆ ಬಹಳ ಈಸಿಯಾಗಿ ಚುನಾವಣೆ ಅಂದಾಗ ಇರುತ್ತೆ. ನಿಮ್ಮ ವಂಶ ಪಾರಂಪರ್ಯದ ರಾಜಕಾರಣಕ್ಕೆ ಕೊಟ್ಟಿರುವ ಪೆಟ್ಟು ನೀವು ಯಾವತ್ತೂ ಕೂಡ ಅನ್ಕೊಂಡಿಲ್ಲ. ಯಾಕಂದ್ರೆ ಜೆಡಿಎಸ್ ನ ಫ್ಯಾಮಿಲಿ ರಾಜಕಾರಣ, ಫ್ಯಾಮಿಲಿ ಪೊಲಿಟಿಕ್ಸ್ ಅನ್ನೋರು ಇವತ್ತು ನೈತಿಕತೆ ಕಳ್ಕೊಂಡಿದ್ದಾರೆ. ಏನಕ್ಕೆ ಅಂತ ಹೇಳ್ತೀನಿ ಸರ್, ಇವತ್ತಿಗೂ ನೋಡಿ ಡಜನ್ ಕಾಂಗ್ರೆಸ್ ಅಲ್ಲಿ ಇರುವಂತ ಡಜನ್ ಮಿನಿಸ್ಟರ್ ಇರ್ಬೋದು, ಡಜನ್ ಶಾಸಕರು ಎಲ್ಲಿಂದ ಹೋಗಿದ್ದಾರೆ ಸರ್? ಏನೋ ನಮ್ಮ ಪ್ರಾದೇಶಿಕ ಪಕ್ಷ, ರೈತರ ಪಕ್ಷ, ಒಂದು ಆಯಾ ಒಂದು ಇತಿಮಿತಿನಲ್ಲಿ ನಮ್ಮ ಪಕ್ಷ ಮುಂದೆ ನಾವು ಪಕ್ಷ ಸಂಘಟನೆ ಮಾಡ್ತಿದ್ದೀವಿ. ಹಾಗಂತ ಕುಮಾರಣ್ಣ ಅವರು ಯಾವತ್ತು ಕೆಸಿನೋ ರಿಯಲ್ ಎಸ್ಟೇಟ್ ಅವ್ರನ್ನ ತಗೊಂಡು ಬಂದು ಶಾಸಕರನ್ನ ಮಾಡಲಿಲ್ಲ ಸರ್. ರೈತರ ಮಕ್ಕಳನ್ನ ತಗೊಂಡು ಬಂದರು ಸರ್, ದೇವೇಗೌಡರು ರೈತರ ಮಕ್ಕಳನ್ನ ಬೆಳೆಸಿದ್ರು. ಕಾಂಗ್ರೆಸ್ ಅವರು ಆ ರೀತಿ ಮಾಡಲಿಲ್ಲ. ಇವತ್ತು 135 ಬೃಹತ್ ಸಂಖ್ಯೆ ಬಂದಿರೋದು ಏನಂತ ಅಂದರೆ ರಿಯಲ್ ಎಸ್ಟೇಟ್ ಅವ್ರನ್ನ ಕರ್ಕೊಂಡು ಬಂದರು, ಕೆಸಿನ ದಂಧೆ ನಡೆಸೋದನ್ನ ಕರ್ಕೊಂಡು ಬಂದರು. ಕುಮಾರಣ್ಣ ಅವರು ಹೊರಗಡೆ ಇಟ್ಟಿದ್ರು, ಗಡೀಪಾರ್ ಮಾಡಿದರು. ಎಷ್ಟು ಜನ ಬರ್ತಾರೆ ಸರ್ ಇವತ್ತು ಕುಮಾರಣ್ಣ ಅವ್ರು ಟಿಕೆಟ್ ಕೊಡ್ತೀನಿ ಬನ್ನಿ ದುಡ್ಡು ಸಂಗ್ರಹಿಸೋಣ, ಎಷ್ಟು ಜನ ಬರ್ತಾರೆ? ಕುಮಾರಣ್ಣ ಕೆಲಸ ಮಾಡ್ಲಿಲ್ಲ, ದೇವೇಗೌಡ ಕೆಲಸ ಮಾಡ್ಲಿಲ್ಲ. ಇವತ್ತು ಕಾಂಗ್ರೆಸ್ ಅವ್ರು ಯಾವ ನೈತಿಕತೆ ಇದೆ ಸರ್? ಅತ್ತೆ ಮಕ್ಕಳು ಕೊಟ್ಟಿದ್ದಾರೆ, ಅಳಿಯಂಗ್ ಕೊಟ್ಟಿದ್ದಾರೆ, ತಮ್ಮನ್ ಕೊಟ್ಟಿದ್ದಾರೆ, ಚಿಕ್ಕಪ್ಪನ ಮಗನ್ ಕೊಟ್ಟಿದ್ದಾರೆ, ದೊಡ್ಡಮಾವನ್ ಮಗನ್ ಕೊಟ್ಟಿದ್ದಾರೆ, ಮಿನಿಸ್ಟರ್ ಗಳಿಂದ ಹಾಕಿದ್ರು ಏನಕ್ಕೆ ಗೊತ್ತ ಸರ್? ಕಾಂಗ್ರೆಸ್ ಅವರು ಮಾತ್ರ ಅಲ್ಲ, ನಿಮ್ಮ ಪಕ್ಕದಲ್ಲಿ ಇರೋ ಬಿಜೆಪಿ ಅವರು ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಇರೋ ಬಿಜೆಪಿ ಅವರು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ, ಅವ್ರು ಮಾತ್ರ. ಒಂದ್ ಸೆಕೆಂಡ್ ಸರ್, ನೀವು ನಂಬಲ್ಲ ಸರ್, ಕೋಲಾರದಲ್ಲಿ ಮಿನಿಸ್ಟರ್ ಮಾನ್ಯ ಹಿರಿಯ ಸಚಿವರು ಹಿಂದೇಟ್ ಹಾಕ್ತಿದ್ದಾರೆ ಸರ್. ತುಮಕೂರಲ್ಲಿ ಮಾನ್ಯ ರಾಜ್ಯದಲ್ಲಿ ಜೆಡಿಎಸ್ ಅವರ ಅಸ್ತಿತ್ವವನ್ನೇ ಕಳ್ಕೊಳ್ತಾ ಇದೆ. ಈಗ ಆಯ್ತು, ಯಾವಾಗ ಅವಕಾಶವಾದಿ ರಾಜಕಾರಣವನ್ನ ಮಾಡ್ತಾ ಇದ್ದೀರಾ? ನೀವು ಅವಕಾಶವಾದ ರಾಜಕಾರಣವನ್ನ ಮಾಡ್ತಾ ಇದ್ದೀರಾ? ಸ್ವಾಭಿಮಾನದಿಂದ ಹೋರಾಟವನ್ನ ಮಾಡ್ತಾ ಇದ್ದೀರಾ? ನೀವು ಅವಕಾಶವಾದಿ ರಾಜಕಾರಣ ಮಾಡ್ತಾ ಇದ್ದೀರಾ? 2008 ನಿಮ್ಮ ಮೈತ್ರಿ ಸರ್ಕಾರದ ಕಥೆ ಏನಾಯ್ತು ಅಂತ ಗೊತ್ತು? ಹೆಂಗೆ ನೀವು ಯಡಿಯೂರಪ್ಪ ಮೋಸ ಮಾಡಿದ್ರಿ ಅಂತ ಅದ್ರ ಬಗ್ಗೆ ಗೊತ್ತು? ಭ್ರಷ್ಟಾಚಾರದ ಬಗ್ಗೆ ನೀವೇನಲ್ಲಿ ಎಂತ ಅಕ್ರಮಗಳು ಸಕ್ರಮ ಸೆಕ್ಯುಲರ್ ಜೆಡಿಎಸ್ ಅಂತ ತೆಗೆದು ಜೆಡಿಎಸ್ ಅಂತ ಮಾಡಿ ಕುಟುಂಬ ನೀವು ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರು ಸಿದ್ದರಾಮ
ಎಷ್ಟು ಲೋಕಸಭೆ ಗೆದ್ದಿದ್ದೀರಿ ನಾವೆಷ್ಟು ಗೆದ್ದಿದ್ದೀವಿ ಇಟ್ಕೊಳ್ಳಿ ನೀವೇನು ತಿಳ್ಕೊಳ್ತೀರಿ ಅಂತ ಇಲ್ಲ ನೋಡಿ ಇವಾಗ ಗಾಂಧಿ ಪಾರ್ಟಿ ಗಾಂಧಿ ಪಾರ್ಟಿ ಗಾಂಧಿ ಪಾರ್ಟಿ ನಮಗೆ ನಾವು 100% ಹೇಳ್ಬಹುದು ಪ್ರಧಾನಮಂತ್ರಿ ಮೋದಿ ಆಗುವಂತ ಡೆಮೊಕ್ರಾಟಿಕ್ ಆಗಿ ಎಲೆಕ್ಟ್ ಆಗುತ್ತೆ ನಾವು ಗರ್ವದಿಂದ ಮೋದಿ ಪಾರ್ಟಿ ಅಂತ ಹೇಳ್ಬೇಕಾಗುತ್ತೆ ಕಾಂಗ್ರೆಸ್ ನ ಬ್ರದರ್ ಗೊತ್ತಾಗ್ತಿಲ್ಲ ಕಳೆದ 35 ವರ್ಷದಿಂದ ಕಾಂಗ್ರೆಸ್ ನೆಗೆಟಿವ್ ಆಗಿ ಹೋಗ್ತಿದೆ ದೇಶದಲ್ಲಿ ನಾವು ನಶಿಸ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ರಾಜೀವ್ ಗಾಂಧಿ ಸರಳ ಬಹುಮತ ಪ್ರಧಾನಮಂತ್ರಿ ರಾಜಕಾರಣ ಬಿಜೆಪಿ ಅವರ ವಿರುದ್ಧ ಜೆಡಿಯು ಆರ್ ಎಸ್ ಎಸ್ ಜೊತೆ ಅಸ್ತಿತ್ವ ಇದೆ ಅಲ್ವಾ ವಿರೋಧ ಮಾಡುವ ಬಗ್ಗೆ ಮಾತಾಡ್ತಿದ್ದಾರಲ್ಲ ಸರ್ ಎಂಎಲ್ಎ ಮಾಡಿದ್ರೆ ಸುಮ್ಮನೆ ನೈತಿಕತೆ ಇದೆ ಸಿಂಗಾಪುರ್ ರಾಜಕಾರಣ ಮಾಡ್ತಾರೆ ಅವರು ಕೆಸಿನೋದವ್ರನ್ನ ಅವ್ರನ್ನ ಇವ್ರು ಅಂದ್ರು ನಾವು ಬಹಳ ಜನ ಹೋರಾಟ ನಡೆಸಿದಂತವ್ರೆ ರೈತರ ಮಕ್ಕಳನ್ನ ಎಲ್ಲೆಲ್ಲ ಮಾಡಿದೀವಿ ಗಡಿ ಪಾರ್ ಮಾಡಿದ್ರು ನೋಡಿ ದೇಶಾದ್ಯಂತ ಒಂದ್ ನಿಮಿಷ ಬಿಡಿ ಇಂತಹ ಗೊಂದಲದ ರಾಜಕೀಯದ ಮಧ್ಯ ಕಮಲದಂತಹ ಅರಳುವಂತಹ ಒಂದು ಪಕ್ಷ ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರ ರಾಜಕೀಯ ಮತ್ತೆ ಆಡಳಿತ ಈ ಕರ್ನಾಟಕದಲ್ಲಿ ಒಂದ್ ನಿಮಿಷ ಇಲ್ಲಿಗೆ ಬಂದಿರೋದು ಇಲ್ಲಿಗೆ ಬಂದ್ ಅಶ್ವಿನ್ ಅವರೇ ಒಂದು 33% ಇಂದ ನನಗೆ ಮಾತಾಡೋದಕ್ಕೆ ಒಂದ್ ಎರಡು ನಿಮಿಷ ಕೊಡಿ ದಯವಿಟ್ಟು ಎಂತಹ ಒಂದು ರಾಜಕೀಯ ನಾವು ಸಪೋರ್ಟ್ ಮಾಡ್ತೀವಿ ಅಂದ್ರೆ ದೇಶ ಮೊದಲು ಹಾಕುವಂತದ್ದು ಪರಿವಾರ ಮೊದಲು ಹಾಕುವಂತದ್ದು ಅಲ್ಲ ಅದಕ್ಕೆ ಇವತ್ತಾಗಬಹುದು 10 ವರ್ಷ ಆಗ್ಬಹುದು 300 ವರ್ಷ ಕಾದಿರುವಂತ ರಾಮ ಮಂದಿರಕ್ಕೆ ನಾವು ಅದನ್ನ ಪರಿವಾರವಾದವನ್ನ 100% ನಾವು ತೆಗೆದುಹಾಕಿದ್ದೀವಿ ಅದಕ್ಕೋಸ್ಕರ ಕರ್ನಾಟಕದಾದ್ಯಂತ ಮೋದಿಜಿ ಅವರಿಗೆ ಓಟ್ ಹಾಕುವಂತದ್ದು ಎಲ್ಲರೂ ಇದು ಇವತ್ತಿನ ಅಖಾಡ ನಾಳೆ ಸಬ್ಜೆಕ್ಟ್ ಮೂಲಕ ಹಾಜರಾಗ್ತೀನಿ ನಮಸ್ಕಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.